2021 ಜನಗಣತಿಯು 1872 ಭಾರತದ 16ನೇ ಜನಗಣತಿ ಮತ್ತು ಸ್ವತಂತ್ರ ಭಾರತದ 8ನೇ ಜನಗಣತಿಯಾಗಿದೆ. ಭಾರತೀಯ ಜನಗಣತಿಯ ಜನಸಂಖ್ಯಾಶಾಸ್ತ್ರ, ಆರ್ಥಿಕ ಚಟುವಟಿಕೆ, ಸಾಕ್ಷರತೆ ಮತ್ತು ಶಿಕ್ಷಣ, ವಸತಿ ಮತ್ತು ಮನೆಯ ಸೌಲಭ್ಯಗಳು, ನಗರೀಕರಣ, ಫಲವತ್ತತೆ ಮತ್ತು ಮರಣ, ಪರಿಶಿಷ್ಟ ಜಾತಿ ಮತ್ತು ಪಂಗಡ, ಭಾಷೆ, ಧರ್ಮ, ವಲಸೆ, ಅಂಗವೈಕಲ್ಯ ಮತ್ತು ಇತರ ಸಾಂಘಿಕ, ಸಾಂಸ್ಕೃತಿಕ ಮತ್ತು ಜನಸಂಖ್ಯೆಯ ಅಂಕಿಅಂಶಗಳ ಮಾಹಿತಿಗಳಿಗೆ 1872 ಅತ್ಯಂತ ವಿಶ್ವಾಸಾರ್ಹ ಮೂಲವಾಗಿದೆ. ಭಾರತೀಯ ಜನಗಣತಿಯು ಪ್ರತಿ 10 ವರ್ಷಕ್ಕೊಮ್ಮೆ ನಡೆಯಲಿದ್ದು, ಭಾರತೀಯ ಜನಗಣತಿಯ ಇತಿಹಾಸದಲ್ಲಿ ಇದೇ ಮೊದಲ ಬಾರಿಗೆ 2 ವಿಧಾನಗಳಿಂದ, ಅಂದರೆ ಮೊಬೈಲ್ ಆ್ಯಪ್ ಮತ್ತು ಮುದ್ರಿತವಾದ ಅನುಸೂಚಿಗಳ ಮೂಲಕ ನಡೆಸಲಾಗುತ್ತಿರುವ ಜನಗಣತಿಯಾಗಿದೆ. ಭಾರತದ ಜನಗಣತಿ 2021 ನಿಯೋಜಿತ ಕಾರ್ಯಾಚರಣೆಯನ್ನು ಪೂರೈಸಲು ಈ ಮೊಬೈಲ್ ಆ್ಯಪ್ ಕ್ರಮವನ್ನು ಅಳವಡಿಸಿಕೊಳ್ಳುವ ಎಲ್ಲ ಗಣತಿದಾರರು ಮತ್ತು ಮೇಲ್ವಿಚಾರಕರಿಗೆ ಮಾಹಿತಿ ಸಂಸ್ಕರಣಾ ವಿಭಾಗವು ಕೃತಜ್ಞರಾಗಿರಬೇಕು. ಮೊಬೈಲ್ ಅಪ್ಲಿಕೇಶನ್ ಸಹಾಯದಿಂದ ಅನುಸೂಚಿಗಳ ಮತ್ತು ICR ಪ್ರಕ್ರಿಯೆಗೆ ಹೆಚ್ಚುವರಿ ಲಾಜಿಸ್ಟಿಕ್ ಅಗತ್ಯವಿಲ್ಲದೆ ಎಲ್ಲ ಮಾಹಿತಿಯು ಪ್ರಕ್ರಿಯೆಗೆ ತಕ್ಷಣ ಸಿದ್ಧವಾಗಲಿದೆ. ಮೊಬೈಲ್ ಆ್ಯಪ್ ಮೂಲಕ ದತ್ತಾಂಶ ಸಂಗ್ರಹವು, ಕಚ್ಚಾ ಮಾಹಿತಿ, ICR ಸಂಸ್ಕರಣೆಯ ಕೆಲಸದ ಹೊರೆ ಕಡಿಮೆ ಮಾಡಲು ಸಹಕಾರಿಯಾಗುತ್ತದೆ ಮತ್ತು ಇದು ಜನಗಣತಿ ಮಾಹಿತಿಯನ್ನು ಪ್ರಕ್ರಿಯೆಗೊಳಿಸಲು ಮತ್ತು ಫಲಿತಾಂಶಗಳನ್ನು ಸಮಯಕ್ಕೆ ಪ್ರಕಟಿಸಲು ತೆಗೆದುಕೊಳ್ಳುವ ಒಟ್ಟಾರೆ ಸಮಯವನ್ನು ಕಡಿಮೆ ಮಾಡುತ್ತದೆ. 2021 ಜನಗಣತಿಯನ್ನು ಈ ಬಾರಿ ವಿಶೇಷವಾಗಿ ಮೊಬೈಲ್ ಆ್ಯಪ್ನ ಮೂಲಕ ಸಮೀಕ್ಷೆ ನಡೆಸಲಾಗುತ್ತದೆ. ಜನಗಣತಿ 2021 ಅಡಿಯಲ್ಲಿ ಮನೆಗಣತಿ, ಮನೆಪಟ್ಟಿ ಮತ್ತು NPR ರಾಷ್ಟ್ರೀಯ ಜನಸಂಖ್ಯಾ ನೋಂದಣಿಗಾಗಿ ಮೊಬೈಲ್ ಅಪ್ಲಿಕೇಶನ್ಗಳನ್ನು ಸಿದ್ಧಪಡಿಸಲಾಗಿದ್ದು ಈ ಮೂಲಕ ಜನಗಣತಿ ಮಾಡಲಾಗುವುದು. ಜನಗಣತಿಯನ್ನು 2 ಹಂತಗಳಲ್ಲಿ ನಡೆಯಲಿದ್ದು, ಮೊದಲ ಹಂತದಲ್ಲಿ ಮನೆಗಣತಿ ಹಾಗೂ ಮನೆಪಟ್ಟಿ 2020 ಅಂದರೆ April 15 May 29 ನಡೆಯಲಿದೆ ಹಾಗೂ ಜನಗಣತಿಯು ಮುಂದಿನ ವರ್ಷ 2021 February 9 February 28 ನಡೆಯಲಿದೆ. ಈ ಕಾರ್ಯಕ್ಕೆ ಈಗಾಗಲೇ 3 ಮೊಬೈಲ್ ಆ್ಯಪ್ಗಳನ್ನು ಸಿದ್ಧಪಡಿಸಲಾಗಿದ್ದು, ಅದರಲ್ಲಿ ಸೆನ್ಸಸ್ 2021 ಹೌಸ್ ಲಿಸ್ಟ್, ಸೆನ್ಸಸ್ ಹೌಸ್ ವರ್ಲ್ಡ್ ಹಾಗೂ ಸೆನ್ಸಸ್ 2021 NPR. ಈ 3 ಮೊಬೈಲ್ ಅಪ್ಲಿಕೇಶನ್ ಬಿಡುಗಡೆಸಲಾಗಿದ್ದು ಇವುಗಳ ಮೂಲಕ ಸಮೀಕ್ಷೆಯನ್ನು ಮಾಡಲಾಗುತ್ತಿದೆ. ಹಾಗಿದ್ದರೆ ತಡವೇಕೆ, ಆ ಮೊಬೈಲ್ ಅಪ್ಲಿಕೇಶನ್ಗಳ ಬಗ್ಗೆ ವಿವರವನ್ನು ನಾವು ಈ ವಿಡಿಯೋದಲ್ಲಿ ತಿಳಿದುಕೊಳ್ಳೋಣ. ಮೊದಲೇ ನಾವು ಹೌಸ್ ಲಿಸ್ಟ್ 2021 ಇದರ ಬಗ್ಗೆ ಅಭಿವೃದ್ಧಿಪಡಿಸಲಾದ ಒಂದು ಮೊಬೈಲ್ ಅಪ್ಲಿಕೇಶನ್ನ ಪರಿಚಯವನ್ನು ನಾವು ಮಾಡಿಕೊಳ್ಳೋಣ. ಗೂಗಲ್ ಪ್ಲೇಸ್ಟೋರ್ಗೆ ಹೋಗೋಣ. ಆ ಗೂಗಲ್ ಪ್ಲೇಸ್ಟೋರ್ನಲ್ಲಿ ನಾವು ಸೆನ್ಸಸ್ 2021 ಹೌಸ್ ಲಿಸ್ಟ್ ಎಂದು ನಾವು ಟೈಪ್ ಮಾಡಿದಾಗ ನಮಗೆ ಈ ರೀತಿ ಇರತಕ್ಕಂಥ ಒಂದು ಅಪ್ಲಿಕೇಶನ್ ಕಾಣಿಸ್ತಾ ಇದೆ. ಅದರ ಮೇಲೆ ಇನ್ಸ್ಟಾಲ್ ಬಟನ್ ಮೇಲೆ ನಾವು ಕ್ಲಿಕ್ಕನ್ನು ಮಾಡಿದಾಗ ಆ ಒಂದು ಆ್ಯಪ್ ನಮಗೆ ಡೌನ್ಲೋಡ್ ಆಗ್ತಾ ಇದೆ. ನೀವು ನೋಡ್ತಾ ಇರ್ಬೋದು ಅದು ಡೌನ್ಲೋಡ್ ಆಗ್ತದೆ. ಕೆಲ ಸಮಯಗಳನ್ನು ತೆಗೆದುಕೊಳ್ಳುತ್ತದೆ, ಕೆಲ ಸೆಕೆಂಡ್ಗಳ ನಂತರ ಅದು ಮೊಬೈಲ್ನಲ್ಲಿ ನಿಮ್ಮ ಒಂದು ಸ್ಕ್ಯಾನರ್ನಲ್ಲಿ ಸ್ಕ್ಯಾನ್ ಆಗ್ತದೆ. ನಂತರದಲ್ಲಿ ಓಪನ್ ಆಗ್ತದೆ ನೋಡಿ, ಸೆನ್ಸಸ್ 2021 ಹೌಸ್ ಲಿಸ್ಟ್ ಅಂತಕ್ಕಂಥದ್ದು ಓಪನ್ ಮೇಲೆ ನಾವು ಕ್ಲಿಕ್ ಮಾಡಿದಾಗ ಆ ಒಂದು ಅಪ್ಲಿಕೇಶನ್ ಓಪನ್ ಆಗ್ತದೆ. ಅಪ್ಲಿಕೇಶನ್ ಓಪನ್ ಆಗುವ ಸಂದರ್ಭದಲ್ಲಿ ಆ ಮೊದಲಿಗೆ ಕೆಲವೊಂದು ಸೂಚನೆಯನ್ನು ಕೂಡ ಕೊಡ್ತದೆ. ಮೊದಲಿಗೆ HL ಸೆನ್ಸಸ್ 2021 ಟು ಮೇಕ್ ಆ್ಯಂಡ್ ಮ್ಯಾನೇಜ್ ಫೋನ್ಸ್ ಕಾಲ್ಸ್ ಅಂತಿದೆ, ಅದನ್ನು ಅಲೋ ಮಾಡಿ. ನಂತರದಲ್ಲಿ ಟು ಆಕ್ಸೆಸ್ ಫೋಟೋಸ್, ಮೀಡಿಯಾಸ್ ಆ್ಯಂಡ್ ಫೈಲ್ಸ್ ಆನ್ ಯುವರ್ ಡಿವೈಸ್ ಅಂತಿದೆ, ಅದನ್ನು ಕೂಡ ಅಲೋ ಮಾಡಿ. ನಂತರದಲ್ಲಿ ಟು ಆಕ್ಸೆಸ್ ದಿಸ್ ಡಿವೈಸ್ ಲೊಕೇಶನ್ ಅಂತಿದೆ, ಅದನ್ನು ಕೂಡ ಅಲೋ ಮಾಡಿದಾಗ ಟ್ವೆಂಟಿ ವಿಲ್ ಬಿ ಟ್ರೀಟೆಡ್ ಆ್ಯಸ್ ಅ ಟೆಸ್ಟ್ ಡೀಟೇಲ್ಸ್ ಆ್ಯಂಡ್ ಇಟ್ ವಿಲ್ ಬಿ ಆಟೋಮೆಟಿಕ್ಲಿ ಕ್ಲಿಯರ್ಡ್ ಆನ್ 31st March 2020 ಅಂತಕ್ಕಂಥ ಒಂದು ಮೆಸೇಜನ್ನು ನೋಡ್ಬೋದು. ಅದನ್ನು ಓಕೆ ಮಾಡಿ ನಂತರದಲ್ಲಿ ನಿಮಗೆ ಈ ಒಂದು ಆ್ಯಪ್ನಲ್ಲಿ ಕಾಣಿಸ್ತದೆ. ಮೊದಲಿಗೆ ಯೂಸರ್ ಐ ಡಿ, ಪಾಸ್ವರ್ಡ್ ಮತ್ತು ಲ್ಯಾಂಗ್ವೇಜ್ ಇದೆ. ಯೂಸರ್ ಐ ಡಿ ಮತ್ತು ಪಾಸ್ವರ್ಡ್ಗಳನ್ನು ನಿಮ್ಮ ತರಬೇತಿ ಸಮಯದಲ್ಲಿ ನೀಡಲಾಗುತ್ತದೆ. ತರಬೇತಿ ಸಮಯದಲ್ಲಿ ನೀಡಿದ ಒಂದು ಯೂಸರ್ ಐ ಡಿ ಹಾಗೂ ಪಾಸ್ವರ್ಡನ್ನು ಬಳಸಿಕೊಂಡು ನಾವು ಲಾಗಿನ್ ಆಗ್ಬೋದು. ಅದಕ್ಕಿಂತ ಪೂರ್ವದಲ್ಲಿ ಈ ಒಂದು ಅಪ್ಲಿಕೇಶನ್ನಲ್ಲಿರ್ತಕ್ಕಂಥ ಒಂದು ಬಣ್ಣಗಳನ್ನು ಕೂಡ ನಾವು ಚೇಂಜ್ ಮಾಡ್ಬೋದು. ನೋಡ್ತಾ ಇರ್ಬೋದು ನೀವು ಬ್ಯಾಕ್ಗ್ರೌಂಡ್ ಕಲರ್ಸ್ ಏನಿದ್ದಾವೆ, ಬ್ಲೂ ಇದೆ ಮತ್ತು ಯೆಲ್ಲೋ ಇದೆ,
ಪಿಂಕ್ ಇದೆ, ಪೀಚ್ ಇದೆ, ಹೀಗೆ ನಮಗೆ ಬೇಕಾಗಿರ್ತಕ್ಕಂಥ ಒಂದು ಬ್ಯಾಕ್ಗ್ರೌಂಡನ್ನು ನಾವು ಸೆಲೆಕ್ಟ್ ಮಾಡ್ಬೋದು. ಅಲ್ಲದೆ ಸೂಪರ್ವೈಸರ್ ಮೊಬೈಲ್ ಅಂತಿದೆ. ಈ ಸೂಪರ್ವೈಸರ್ ಮೊಬೈಲ್ ಬಗ್ಗೆ ನಾವು ಮಾಡಬೇಕಾದ್ರೆ ಮತ್ತೆ ನಮಗೆ ಅದರ ಕ್ಲಿಕ್ ಮಾಡಿದಾಗ ಯೂಸರ್ ಐ ಡಿ ಬಿ ಪಾಸ್ವರ್ಡ್ಗಳು ನೀಡಬೇಕಾಗುತ್ತದೆ. ಇದು ತರಬೇತಿಯ ಸಮಯದಲ್ಲಿ ನಿಮ್ಮ ಒಂದು ತರಬೇತಿಯ ಒಂದು ಅಧಿಕಾರಿಗಳು ನಿಮಗೆ ಈ ಒಂದು ಯೂಸರ್ ಐ ಡಿಯನ್ನು ಕೊಡ್ತಾರೆ. ಪಾಸ್ವರ್ಡ್ ಡಿಫಾಲ್ಟ್ ಆಗಿ RGI@123 ಅಂತಕ್ಕಂಥದ್ದನ್ನು ಎಂಟ್ರ್ ಮಾಡಿ ರಿಜಿಸ್ಟರ್ ಆದ ನಂತರ ನಾವು ಮತ್ತೆ ಆ ಒಂದು ಟೆಂಪ್ರವರಿ ಪಾಸ್ವರ್ಡನ್ನು ಪರ್ಮನೆಂಟಾಗಿ ನಾವು ಬದಲಾವಣೆ ಮಾಡಿಕೊಳ್ಬೇಕಾಗುತ್ತೆ. ಆ ಪರ್ಮನೆಂಟ್ ಆಗಿರ್ತಕ್ಕಂಥ ಬದಲಾವಣೆ ನಾವು ಮಾಡಿಕೊಂಡ ನಂತರ ನಾವು ಜನಗಣತಿಯ ಮೊದಲ ಹಂತ ಮನೆಪಟ್ಟಿಯನ್ನು ಈ ಆ್ಯಪ್ನಿಂದ ತಯಾರಿಸ್ಬೋದು. ಈ ಆ್ಯಪ್ನಲ್ಲಿರ್ತಕ್ಕಂಥ ಉಳಿದ ಮಾಹಿತಿಗಳನ್ನು ನಾವು ಮುಂದಿನ ವಿಡಿಯೋದಲ್ಲಿ ತಿಳಿದುಕೊಳ್ಳೋಣ. ಈ ಒಂದು ಅಪ್ಲಿಕೇಶನ್ನಲ್ಲಿ ಸುಮಾರು 31 ಪ್ರಶ್ನೆಗಳಿದ್ದು ಆ 31 ಪ್ರಶ್ನೆಗಳನ್ನು ಹೇಗೆ ನಾವು ಅಳವಡಿಸಬೇಕು ಅಂತಕ್ಕಂಥ ವಿವರವನ್ನು ಮುಂದಿನ ವಿಡಿಯೋದಲ್ಲಿ ನಾವು ತಿಳಿದುಕೊಳ್ಳೋಣ. ಧನ್ಯವಾದಗಳು.